ನಾನು ನಾನು ಇನ್ನು ಮುಂದೆ ಇನ್ನು ಮುಂದೆ ಘನ ತ್ಯಾಜ್ಯ ಘನ ತ್ಯಾಜ್ಯ ವಸ್ತು ವಸ್ತು ವಿಲೇವಾರಿ ನಿಯಮಗಳು ವಿಲೇವಾರಿ ನಿಯಮಗಳು 2016 ರಂತೆ 2016 ರಂತೆ ತ್ಯಾಜ್ಯವನ್ನು ಸಸಿ ಕಸ ಸಸಿ ಕಸ ಒಣ ಕಸ ಒಣ ಕಸ ಮತ್ತು ಮತ್ತು ಹಾನಿಕಾರಕ ಹಾನಿಕಾರಕ ಕಸಗಳನ್ನಾಗಿ ಕಸಗಳನ್ನಾಗಿ ಭಾರತ ಸರ್ಕಾರವು ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಯಲ್ಲಿ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾರ್ವಜನಿಕರಲ್ಲಿ ಒಣ ತ್ಯಾಜ್ಯವನ್ನು ಕಡಿಮೆಗೊಳಿಸುವುದು ಮರುಬಳಕೆ ಹಾಗೂ ಪುನರ್ಬಳಕೆ ಮಾಡುವುದನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿಯಲ್ಲಿ ರೆಡ್ಯೂಸ್ ರಿಯೂಸ್ ರೀಸೈಕಲ್ ಕೇಂದ್ರಗಳನ್ನು ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಆದೇಶದಂತೆ ಈ ಕಾರ್ಯಕ್ರಮ ಆಯೋಜಿಸಿದ್ದು ಕಸ ಪ್ಲಾಸ್ಟಿಕ್ ವಿಷಕಾರಿ ಮಾರಕವಾಗಿ ಕಾಣಿಸುತ್ತದೆ, ಜನರಿಗೆ ಪಶು ಪಕ್ಷಿಗಳಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಒಣ ತ್ಯಾಜ್ಯವನ್ನು ಕಡಿಮೆಗೊಳಿಸಬೇಕು, ಅದನ್ನು ಮರುಬಳಕೆಗೆ ಹೆಚ್ಚು ಜನರಲ್ಲಿ ಜಾಗೃತಿ ನೀಡುವ ಸಲುವಾಗಿ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಎಂಬ ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದು ಹೇಳಿದರು. ದೇಶಾದ್ಯಂತ ಭಾರತ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಯಲ್ಲಿ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳೋದಕ್ಕೆ ಒಂದು ಸೂಚನೆಯನ್ನು ನೀಡಲಾಗಿತ್ತು. ಅದರಂತೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇತರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಸ ಬಹು ಮಾರಕವಾಗಿ ಕಾಣಿಸ್ತಾ ಇದೆ ನಮಗೆ. ವಿಶೇಷವಾಗಿ ಪ್ಲಾಸ್ಟಿಕ್ನಂತಹ ಒಂದು ವಿಷಕಾರಿ ತ್ಯಾಜ್ಯ ನಮಗೆಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇದೆ. ಜನರಿಗೆ ಅಷ್ಟೇ ಅಲ್ಲದೆ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹ ತೊಂದರೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ಈ ಒಣ ತ್ಯಾಜ್ಯವನ್ನು ಕಡಿಮೆಗೊಳಿಸಬೇಕು ಮತ್ತು ಅದನ್ನು ಮರುಬಳಕೆ ಅಥವಾ ಪುನರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇದರಲ್ಲಿ ಜನರಲ್ಲಿಂದ ಉತ್ಪಾದನೆ ಆಗುವಂಥ ಒಣ ತ್ಯಾಜ್ಯವನ್ನು ನಾವು ಖರೀದಿ ಅಂತ ಹೇಳೋಕ್ಕಾಗೋದಿಲ್ಲ, ಎಕ್ಸ್ಚೇಂಜ್ ಅಂತ ಹೇಳ್ಬೋದು, ವಿನಿಮಯದ ರೂಪದಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ವಿ. ನಾವು ಅವರಿಂದ ಏನು ಸಂಗ್ರಹಣೆ ಮಾಡ್ತೀವಿ ಅದಕ್ಕೆ ಪ್ರತಿಯಾಗಿ ಅಷ್ಟೇ ಮೌಲ್ಯ ಅಂತ ಕರಾರುವಕ್ಕಾಗಿ ಹೇಳದೇ ಇದ್ರು ಪ್ರತಿಫಲವಾಗಿ ಏನಾದರೂ ಅದಕ್ಕೆ ವಾಪಸ್ ಕೊಡ್ತೀವಿ. ಜನರಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಅವರ ಕಸಕ್ಕೆ ನಾವು ಬೇರೆ ಒಂದು ಮೌಲ್ಯಯುತವಾದ ವಸ್ತುವನ್ನು ಕೊಡ್ತೀವಿ ಅಂತ ವಿನಿಮಯವನ್ನು ಮಾಡ್ತಾ ಇದ್ವಿ. ನಮ್ಮ ಚಿಕ್ಕಬಳ್ಳಾಪುರ ನಗರ ಸಭೆ ವ್ಯಾಪ್ತಿಯಲ್ಲಿ 7 ಕೇಂದ್ರಗಳನ್ನು ಈ ಥರದಿಂದ ನಾವು ತೆರೆದಿದ್ದೀವಿ. ನಗರಸಭಾ ಕಾರ್ಯಾಲಯದಲ್ಲಿ ಒಂದಿದೆ, ಗಂಗಮ್ಮಗುಡಿಯಲ್ಲಿ, ನವಾಬ್ ಸುಂದರ ರೇಷ್ಮೆ ಮಾರುಕಟ್ಟೆಯಲ್ಲಿ, ದರ್ಗಾ ಮಹಲ್ ಹತ್ರ, ಹಳೆ ಗೋಕುಲ್ ರಸ್ತೆ ಹತ್ರ, ಮದ್ದೂರಪ್ಪ ಬಡಾವಣೆ ಮತ್ತು ಸಂತೆ ಮಾರುಕಟ್ಟೆ ಸ್ಥಳದಲ್ಲಿ ಇದನ್ನು 6 ಗ್ರೂಪಾಗಿ ವಿಂಗಡಣೆ ಮಾಡಿದ್ದೀವಿ. ಯಾವ ವಸ್ತುವನ್ನು ಕೊಡ್ಬೋದು ಅಂತ ಮಕ್ಕಳ ಆಟಿಕೆ ವಸ್ತುಗಳು ನಮಗೆಲ್ಲ ಗೊತ್ತಿದೆ. ಚಿಕ್ಕ ಮಕ್ಕಳಿದ್ದಾಗ ತಂದು ರಾಶಿ ಹಾಕಿರ್ತೀವಿ, ಅವ್ರು ದೊಡ್ಡವರಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅದು ಸುಮ್ಮನೆ ಮನೆಯಲ್ಲಿ ಜಾಗನೂ ಅತಿಕ್ರಮಿಸುತ್ತೆ, ಕಸ ಆಗಿನೂ ಇರ್ತೈತೆ, ಅಥವಾ ಬಿಸಾಕಲೇಬೇಕಂದ್ರೆ ಎಲ್ಲೋ ಒಂದು ಕಡೆ ಬಿಸಾಕಿ ತೊಂದರೆ ಆಗೋ ರೀತಿ ಮಾಡ್ತಾರೆ. ಅದನ್ನು ನಮಗೆ ವಿನಿಮಯ ರೂಪದಲ್ಲಿ ಕೊಟ್ಟರೆ ಅದಕ್ಕೆ ವಾಪಸ್ಸು ನಾವು ಪರಿಸರ ಸ್ನೇಹಿ ಸ್ನೇಹ ಪೆನ್ಸಿಲ್ ಮತ್ತು ಮರುಬಳಕೆ ಪುಸ್ತಕಗಳನ್ನು ನಾವು ಅವ್ರಿಗೆ ಪ್ರತಿಯಾಗಿ ಕೊಡ್ತಾ ಇದ್ದೀವಿ. ಬಟ್ಟೆಗಳು ಇತ್ತೀಚೆಗೆ ಮಾರುಕಟ್ಟೆ ಬೆಳವಣಿಗೆಯಿಂದ ಹೆಚ್ಚು ಬಟ್ಟೆ ಖರೀದಿ ಮಾಡೋದು ನಮಗೆಲ್ಲ ಒಂದು ಅಭ್ಯಾಸ ಆಗೋಗಿದೆ. ಹಳೆ ಬಟ್ಟೆ, ಜೀನ್ಸ್, ಸಮವಸ್ತ್ರ, ಸೀರೆಗಳು ಇದನ್ನೆಲ್ಲ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ನಾವು ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ. ಈ ರೀತಿ 6 ಗುಂಪುಗಳನ್ನು ಮಾಡಿ ಅದಕ್ಕೆ ಪ್ರೋತ್ಸಾಹವಾಗಿ ವಿನಿಮಯ ವಸ್ತುಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಬಹುಶಃ ಮನೆಯನ್ನು ಮತ್ತು ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಇದು ಒಂದು ಪರಿಣಾಮಕಾರಿ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜನ ಇದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡು ಈ ಒಂದು ಸದವಕಾಶನ ಉಪಯೋಗಿಸ್ಕೊಂಡು ಅವರು ವಸ್ತುಗಳು ನಮಗೆ ಕೊಟ್ಟರೆ ಅಟ್ಲೀಸ್ಟ್ ಒಣ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳೋದು ಸುಲಭ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿಯಲ್ಲಿ 7 ಸ್ಥಳಗಳಲ್ಲಿ ರೆಡ್ಯೂಸ್ ರಿಯೂಸ್ ರೀಸೈಕಲ್ ಕೇಂದ್ರಗಳನ್ನು ತೆರೆಯಲಾಗಿದ್ದು ತಮ್ಮಲ್ಲಿ ಇರುವ ಹಳೆಯ ಅನುಪಯುಕ್ತ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಹತ್ತಿರದ ಕೇಂದ್ರದಲ್ಲಿ ನೀಡಿ ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತೆ ಪಂಪಶ್ರೀ, ಉಮಾಶಂಕರ್, ದೇವುಡು, ಶಾಂತಾ ಟ್ರಸ್ಟ್ನ ಮುಖಂಡರು, ನಗರಸಭೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.